ತ್ರಿವಿಕ್ರಮದು ಸಹಜ ಸಾವಲ್ಲ ಯಾರೋ ಒಂದು ಸಾಯಿಸಿ ತ್ರಿವಿಕ್ರಮನ ಕೊಂದಿದ್ದು ಬೇರೆ ಯಾರು ಅಲ್ಲ ಉಚ್ಚಾದಾರಿ ನಾಗಗಳು ಹಾಗಂತ ಯಾರು ಹೇಳಿ ಪವಜಿ ಭೈರವ ಬಾಬಾ ಅದಕ್ಕೆ ಪರಿಹಾರನ ಹೇಳಿದ ಏನ್ ಪರಿಹಾರ ಸರ್ಪಯಾಗ ಇಡೀ ಸರ್ಪ ಸಂಕುಲವೇ ನಾಶ ಆಗಿದೆ हिंग अथवा हूगीर हे अल यू गोत जो अलस्तनी अय्यो इलाू नगस्तने हंग बा दारे नानेनूस्तनी अंतर आव नोडे त्रिशूल यू नन जो हेगे अल्वा कारण इदे कण तुमको हल हीरोन तर डैलॉग हड़ीता ना खंडा मत नग्नता खुशी आगे मैं स्माइल बाय ऐन अस्ट्रू ऐनो किबी हाक मुखान इकद्रे हेगे स्वल नगु नोड़ना चलते हुड़गन हाड़ के नगु सा सिंगल बॉल गोल्ड एलबिडबल काटन गोल्ड एलोदे ಏನಾದರೂ ಮಾಡಲೇಬೇಕು ಬಾಬಾ ಇಲ್ಲ ಅಂದ್ರೆ 23 ವರ್ಷದಿಂದ ಕಾಪಾಡ್ಕೊ ಬಂದಿರೋ ನಾಗಮಣಿ ಕೈ ತಪ್ಪ ಹೋಗುತ್ತೆ ಯಾವ ಫಲಾನು ಅನುಭವಿಸದೆ ಜೀವ ಕಳ್ಕೊಬೇಕಾಗುತ್ತೆ ನನಗೆ ಇಷ್ಟ ಇಲ್ಲ ಅದು ಏನಾದರೂ ಮಾಡಿ ಬಾಬಾ ನನ್ನ ಪ್ರಯತ್ನಗಳೆಲ್ಲ ಮುಗಿದಿದೆ ನೀವೇ ಹೀಗೆ ಮಾತಾಡಿದ್ರೆ ಹೇಗೆ ಬಾಬಾ ನಿಮ್ಮಿಂದ ಸಾಧ್ಯ ಏನಾದರೂ ಪರಿಹಾರ ಹುಡುಕಿ ಇದಕ್ಕಿರುವುದು ಒಂದೇ ದಾರಿ ಸರ್ಪಯಾಗ ಸರ್ಪಯಾಗನ ಪುರಾಣ ಜನಮೇಜಯನು ಸರ್ಪಗಳನ್ನು ನಾಶ ಮಾಡಲು ಮಾಡಿದ ಯಾಗ ಸ್ವಲ್ಪ ಅರ್ಥ ಆಗೋಗೆ ಹೇಳ್ತೀರಾ ಜನಮೇಜಯನ ತಂದೆ ಪರಿಚಿತ ಮಹಾರಾಜ ಶೃಂಗಿಯ ಶಾಪಕ್ಕೆ ತುತ್ತಾಗಿ ತಕ್ಷಕ ಸರ್ಪದ ಕೆಂಗಣ್ಣಿಗೆ ಗುರಿಯಾದ ತಕ್ಷಕನಿಂದಲೇ ಸಾವು ಕೂಡ ಎದುರಾಯಿತು ತನ್ನ ತಂದೆಯನ್ನು ಸಾಯಿಸಿದವರನ್ನು ಸೇಡಿ ತೀರಿಸಿಕೊಳ್ಳಲು ಮುನಿ ಉತ್ತುಂಗನ ಮಾತು ಕೇಳಿ ಜನಮೇಜಯನು ಸರ್ಪ ಯಾಗವನ್ನು ಮಾಡಲು ಪ್ರಯತ್ನ ಮಾಡಿದ ಯಾಗದ ಗುಂಡಕ್ಕೆ ಇಡೀ ಸರ್ಪ ಕುಲವೇ ಬಂದು ಬೀಳತೊಡಗಿತು ಆಗ ತಕ್ಷಕ ಕುಲ ವಿನಾಶದ ಸ್ಥಿತಿಗೆ ಬಂದಿತು ಸರ್ಪ ಯಾಗ ಮಾಡಿದ್ರೆ ಆದಿಶೇಷ ಸಾಯ್ತಲ್ಲ ಖಂಡಿತ ನಾನು ಯಾಗ ಮಾಡೋದಕ್ಕೆ ರೆಡಿ ಬಾಬಾ ಎಚ್ಚರ ಅದು ಅಷ್ಟು ಸುಲಭವಲ್ಲ ಆದಿಶೇಷನ ಜೊತೆಗೆ ನೀನವನ ಪ್ರೇಯಸಿಯನ್ನು ಕೊಲ್ಲಲೇಬೇಕು ಜೊತೆಗೆ ವಾಸುಕಿ ವಂಶದ ಸೇಡನ್ನು ಮರೆಯುವ ಹಾಗೆ ನಿನಗೆ ಇನ್ಯಾವುದೋ ಸರ್ಪದಿಂದ ಸಾವು ಎದುರಾಗಬಹುದು ಹಾಗಾದ್ರೆ ಏನು ಮಾಡೋದು ಬಾಬಾ ನೀನು ಸುರಕ್ಷಿತವಾಗಿರಬೇಕೆಂದರೆ ಆದಿಶೇಷ ಮತ್ತವನ ಪ್ರೇಯಸಿಯ ಜೊತೆಗೆ ಈ ಗಂಡು ಸಂಕುಲವನ್ನೇ ನಾಶ ಮಾಡಬೇಕು ಬರೀ ಗಂಡು ಸರ್ಪಗಳನ್ನು ಯಾಕೆ ಎಲ್ಲಾ ಸರ್ಪಗಳನ್ನು ಸಾಯಿಸಬಹುದಲ್ಲ ಬೇಡ ಗಂಡು ಸರ್ಪಗಳನ್ನು ಸಾಯಿಸಿದರೆ ಇಡೀ ಸರ್ಪ ಕುಲವೇ ನಾಶವಾಗಿ ಹೋಗುತ್ತೆ ಆಗ ಹೆಣ್ಣು ಸರ್ಪಗಳಿಗೆ ಸಂತಾನವೇ ಇರುವುದಿಲ್ಲ ಆದಿಶೇಷನ ಪ್ರೇಯಸಿ ನನ್ನನ್ನು ಸಾಯಿಸೋಕೆ ಬಂದ್ರೆ ಅವಳು ನಿನ್ನ ಬಳಿ ಬರಬೇಕೆಂದೇ ನಾನು ಈ ಯಾಗವನ್ನು ಮಾಡುತ್ತಿರುವುದು ಅವಳನ್ನು ನೀನೇ ಬೇಟೆಯಾಡು ದಿಗ್ವಿಜಯ ನಿನ್ನ ಉಸಿರು ಹಸಿರಾಗಬೇಕೆಂದರೆ ಇಡೀ ಸರ್ಪ ಕುಲಕ್ಕೆ ನೀನು ಉಸಿರು ಕಟ್ಟಿಸಬೇಕು ಸರಿ ಬಾಬಾ ನೀವೇನು ಹೇಳಿದ್ರು ಮಾಡ್ತೀನಿ ಯಾಗಕ್ಕಿರುವ ಕಟ್ಟುಪಾಡುಗಳು ತುಂಬಾ ಕಠಿಣ ಅದೆಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಒಟ್ಟಿನಲ್ಲಿ ಆದಿಶೇಷನ ಸಾಯಿಸಬೇಕು ನಾಳೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮನೆ ದೇವರಿಗೆ ನಮಸ್ಕಾರ ಮಾಡಿ ಸಂಕಲ್ಪ ಮಾಡಿಕೊಂಡು
ಅರಿಶಿನ ಕುಂಕುಮವನ್ನು ತೆಗೆದುಕೊಂಡು ಇಲ್ಲಿಗೆ ಬರಬೇಕು. ಮುಂದಿನ ಕಾರ್ಯಕ್ಕೆ ನಾನೇ ಜೊತೆಯಾಗಿರುತ್ತೇನೆ. ಸರಿ ಬಾಬಾ, ನಾನೆಲ್ಲ ತಯಾರಿ ಮಾಡಿಕೊಂಡು ಬರ್ತೇನೆ. ವಿಜಯೀ ಭವ, ಜೈ ಮಹಾಕಾಲ. ಏನಿದು, ನನ್ನ ಜೊತೆ ಕೊನೆವರೆಗೂ ಹೀಗೆ ಇರ್ತೀನಿ ಅಂತ ಮಾತುಕೊಡು. ನನ್ನ ನಂಬಿಕೆ ಏನು ನಿನಗೆ? ನಂಬಿಕೆ ಇರ್ಲಿಲ್ಲ ಅಂತಿದ್ರೆ ನಿನ್ನ ಪ್ರೀತಿಸಿ ನಿನ್ನ ಅರಸಿ ಇಷ್ಟು ದೂರ ಬರ್ತಾ ಇರ್ಲಿಲ್ಲ. ಅದು ಅಲ್ಲದೆ ಇಷ್ಟು ವರ್ಷ ನಿನಗೋಸ್ಕರ ಕಾಯ್ತಾನು ಇರ್ಲಿಲ್ಲ. ಅಂದ್ರೆ ಏನಿಲ್ಲ, ಸಮಯ ಬಂದಾಗ ನಿನ್ಗೆ ಎಲ್ಲ ಅರ್ಥ ಆಗುತ್ತೆ. ನೀನು ಬೈತಾದ್ರೆ ಸ್ಥಿರಂ ಇದ್ದಂಗೆ. ಹಾಗಂದ್ರೆ ನಿನಗದು ಗೊತ್ತಿಲ್ವಾ? ಅದು ಮ್ಯಾಥಮೆಟಿಕ್ಸ್ ಅಲ್ಲಿ ಒಂದು ಥಿಯರಿ. ಅದು ಅದಕ್ಕೆ ಯಾಕೆ ನನ್ನನ್ನ ಹೋಲಿಕೆ ಮಾಡ್ತಿದ್ಯಾ? ನಿನಗದು ಅರ್ಥ ಆಗಿತ್ತಾ? ನಾವು ಕಲಿಬೇಕಾಗಿರೋ ಟೈಮಲ್ಲಿ ಅದನ್ನ ಅರ್ಥ ಮಾಡ್ಕೊಳ್ಳೇಬೇಕಿತ್ತು. ಅರ್ಥ ಆಗ್ತಾ ಇಲ್ಲ, ಬಿಟ್ಟೋಗ್ಬಿಡೋಣ ಅಂದ್ರೆ ಬಿಟ್ಟೋಗೋಕು ಆಗ್ತಾ ಇರಲಿಲ್ಲ. ನೀನೊಂಥರ ಹಂಗೆ ಅಂದ್ರೆ ನೀನು ನನ್ನ ಬಿಡ್ಬೇಕು ಅನ್ಕೊಂಡಿದ್ಯಾ? ಅಲ್ಲ, ಅದು ನಮ್ ಸಂಸಾರ. ತ್ರಿಶೂಲ್, ಬೇರೆ ಮಾತು ಬೇಕಾಗಿಲ್ಲ. ನನ್ ಭಾಷೆ ಕೊಡು, ಕೊನೆಯವರೆಗೂ ನನ್ ಜೊತೆ ಹೀಗೆ ಇರ್ತೀನಿ ಅಂತ ಹೇಳು. ಹೇಳದ್ನಲ್ಲ, ನನ್ನ ಮಾತೆ ವೇದವಾಕ್ಯ. ನಾನು ಒಂದ್ಸರಿ ಮಾತು ಕೊಟ್ರೆ ಮುಗ್ದೋಯ್ತು, ಏನಾದ್ರೂ ಸರಿ ಅದನ್ನ ನಾನು ಪಾಲಿಸ್ತೀನಿ. ಇಲ್ಲ ಇಲ್ಲ, ನನಗೆ ಭಾಷೆ ಕೊಡು. ಡೌಟ? ಸರಿ ಇರ್ತೀನಿ. ಇಷ್ಟೇನಾ? ಮತ್ತೇನೇನು? ಶಿವಾನಿ, ನಾನು ಬರೀ ನಿನ್ ಜೊತೆಗಿರೋದು ಮಾತ್ರ ಅಲ್ಲ, ನಿನಗೆ ಯಾವ್ದು ತೊಂದರೆ ಬರೋ ತರ ನಾನು ನೋಡ್ಕೋತೀನಿ. ಯಾವ್ದಾದ್ರು ತೊಂದರೆ ನೀನು ಬರಬೇಕು ಅಂದ್ರೆ ನನ್ನ ದಾಟಿ ಬರಬೇಕು. ನನ್ನ ದಾಟೋದಕ್ಕೆ ನಾನು ಬಿಡದೇ ಇಲ್ಲ ಶಿವಾನಿ, ನಿನ್ನ ಚೆನ್ನಾಗಿ ನೋಡ್ಕೋತೀನಿ. ಅಲ್ಲೋ ದಿಗ್ವಿಜಯ, ಏನೋ ಹೇಳ್ಬೇಕು ಅಂತ ಎಲ್ರನ್ನೂ ಕರೆಸಿ ನೀ ನೋಡಿದ್ರೆ ಏನು ಮಾತಾಡದೆ ಸುಮ್ನೆ ಕೂತ್ ಬಿಟ್ಟಿದೀಯಲ್ಲ. ನಿಮ್ಮೆಲ್ರಿಗೂ ಒಂದು ವಿಚಾರ ಹೇಳಬೇಕು. ಕೆಲವ್ರಿಗೆ ಕೋಪ ಬರ್ಬೋದು, ಕೆಲವ್ರಿಗೆ ಭಯನೂ ಆಗ್ಬೋದು, ಮುಂದೇನು ಅಂತ ಆತಂಕನೂ ಆಗ್ಬೋದು. ಆದ್ರೆ ನಿಮ್ಗೆ ಹೇಳದೆ ಬೇರೆ ದಾರಿನೇ ಇಲ್ಲ. ಅಂತದೇನಾಯ್ತಪ್ಪ? ತ್ರಿವಿಕ್ರಮ್ದು ಸಹಜ ಸಾವಲ್ಲ, ಯಾರೋ ಒಂದು ಸಾಯಿ ಸಾಯಿ. ದಿಗ್ವಿಜಯ, ಏನು ಹೇಳ್ತಾ ಇದೀಯ? ಅಲ್ಲ ಬಾಬಾಜಿ, ಅಳಿಮೈನ ಸಾಯಿಸಿದಾರ? ಯಾಕೆ, ಯಾರು ಸಾಯಿಸಿದ್ರು? ದ್ವೇಷದಿಂದ ಹೀಗ್ ಮಾಡಿದಾರ? ಅವನ ಮೇಲೆ ಯಾರಿಗೆ ದ್ವೇಷ ಇತ್ತು? ಮಾತಾಡಿ ಡ್ಯಾಡ್, ಯಾರು ಈ ತರ ಮಾಡಿರೋದು? ತ್ರಿವಿಕ್ರಮ್ನ ಕೊಂದಿದ್ದು ಬೇರೆ ಯಾರು ಅಲ್ಲ, ಇಚ್ಛಾಧಾರಿ ನಾಗಗಳು. ಇಚ್ಛಾಧಾರಿ ನಾಗಗಳ? ಹೌದಮ್ಮ, ಇಷ್ಟು ವರ್ಷ ಬಿಟ್ಟು ಬಿಡದೆ ಈ ಮನೆನ ಕಾಡ್ತಿರೋ ನಾಗ ಸರ್ಪಗಳೇ ತ್ರಿವಿಕ್ರಮ್ನ ಕೊಂದಿದ್ದು. ಅದಕ್ಕೆ ಅವನ್ ಮೈಯೆಲ್ಲ ನೀಲಿಗಟ್ಟಿರೋದು. ಹಾಗಂತ ಯಾರು ಹೇಳಿದ್ದು? ಭೈರವ ಬಾಬಾ ಅದಕ್ಕೆ ಪರಿಹಾರನು ಹೇಳಿದ. ಏನ್ ಪರಿಹಾರ? ಸರ್ಪಯಾಗ. ಸರ್ಪಯಾಗ? ಏನ್ ಮಾತಾಡ್ತಾ ಇದೀಯ ದಿಗ್ವಿಜಯ? ಸರ್ಪಯಾಗ ಮಾಡ್ಬೇಕಾ? ಸರ್ಪಗಳನ್ನ ನಾಶ ಮಾಡ್ಬೇಕಾ? ಹೌದಮ್ಮ, ಅದಕ್ಕೆ ಈ ನಿರ್ಧಾರ ಮಾಡಿರೋದು. ದಿಗ್ವಿಜಯ, ಹಾವನ್ನ ದೇವರು ಅಂತ ತಿಳಿದು ಪೂಜೆ ಮಾಡೋ ವಂಶ ನಮ್ದು. ಅಂಥ ಸಂಸ್ಕೃತಿಯನ್ನ ಬಿಟ್ಟು ಸರ್ಪಯಾಗ ಮಾಡಬೇಕು ಅಂತ ನಿರ್ಧಾರ ಮಾಡಿದೀಯ? ಈ ನಿರ್ಧಾರ ತಪ್ಪು.
ಇದರಿಂದ ಕೆಟ್ಟದಾಗುತ್ತೆ ವಿನಃ ಒಳ್ಳೇದಾಗುದಿಲ್ಲಪ್ಪ. ಇದು ತಪ್ಪು ತಪ್ಪು. ಗುರುಗಳ ಮಾತಲ್ಲಿ ತಪ್ಪಿಲ್ಲ ಅಂತ ಅನ್ನಿಸ್ತಾ ಇದೆ. ಇಷ್ಟು ವರ್ಷ ನಮಗ್ ಕಾಟ ಕೊಟ್ಟಿರೋ ಸರಕುಗಳನ್ನ ಕೊಂದೆ ನಮ್ಮ ಬೇರೆ ದಾರಿನ ಸೇಡಿನ ಬಗ್ಗೆ ನೀವು ಯಾರು ಯೋಚನೆ ಮಾಡಿದ್ರು ಇಡೀ ಸರ್ಪ ಸಂಕುಲವೇ ನಾಶ ಆಶ. ಯಾವ ಸೇಡು ಉಳಿಯೋದಿಲ್ಲ. ಹಾಗಾದ್ರೆ ಬಾಬಾಜಿ ಎಲ್ಲಾ ಹಾವುಗಳನ್ನ ಸಾಯಿಸ್ತೀರಾ? ಇಲ್ಲ, ಸರ್ಪಯಾಗ ಮಾಡ್ತಿರೋದು ಬರೀ ಗಂಡ ಹಾವನ್ನ ಬಲಿ ಕೊಡೋದಕ್ಕೆ. ಆಗ ಸರ್ಪ ಸಂತತಿನೇ ಇರಲ್ಲ. ನಮ್ಗೆ ಯಾವ ತೊಂದ್ರೆ ಅಂಕಲ್ ಬೇಡ. ಮುಂದೆ ಆಗೋ ಅನಾಹುತಕ್ಕೆ ನಾವೇ ದಾರಿ ಮಾಡ್ಕೊಟ್ ಹಾಗಾಗುತ್ತೆ. ನೀವುಗಳು ಭಯ ಪಡೋ ಅಗತ್ಯ ಇಲ್ಲ. ಸರ್ಪ ಯಾಗದಿಂದ ಒಳ್ಳೇದೇ ಆಗುತ್ತೆ ಹೊರತು ಕೆಟ್ಟದಾಗಲ್ಲ. ಗುರುಗಳು ಹೇಳಿದ್ದಾರೆ ಅಂದ್ರೆ ನಮ್ಮ ಒಳ್ಳೇದಕ್ಕೆ ಹೇಳಿರ್ತಾರೆ. ನನಗೊಪ್ಪಿಗೆ ಇಲ್ಲ. ನೀನೊಬ್ನೇ ಅಲ್ಲ, ಎಲ್ರೂ ಒಪ್ಪಲೇಬೇಕು, ಒಪ್ತಾರೆ. ನಮಗ್ ಕಾಟ ಕೊಟ್ಟಿರೋ ಸರಕುಗಳನ್ನ ಕೊಂದೆ ನಮಗ್ ಬೇರೆ ದಾರಿನ ಇಡೀ ಇಡೀ ಸರ್ಪ ಸಂಕುಲವೇ ನಾಶ ಆಶ. ತಡವಾಯ್ತು, ಕ್ಷಮಿಸಿ. ಪರವಾಗಿಲ್ಲ, ನಾನ್ ಕರೆದ ತಕ್ಷಣ ಬಂದು ಪ್ರತ್ಯಕ್ಷ ಆಗಕ್ಕೆ ನೀವ್ ಹೆಂಗ್ ಶಕ್ತಿಮಾನ? ನಿಮ್ಗೂ ಬರಕ್ ಟೈಮ್ ಬೇಕಲ್ವಾ? ನನಗೂ ಅರ್ಥ ಆಗತ್ತೆ. ಏನೋ ಮಾತಾಡ್ಬೇಕಂತ ಹೇಳಿದ್ರಿ. ಮಾತು ನಿಂತಲ್ಲೇ ಆಗ್ಬೇಕಾ? ಮಾತಿನ ಜೊತೆಗೆ ಹೆಜ್ಜೆನೂ ಜೊತೆಗೂಡದೆ ಚೆನ್ನಾಗಿರುತ್ತಲ್ವಾ? ನನ್ಗೇನು ಇಲ್ಲ, ಬನ್ನಿ ಹೋಗೋಣ. ಅಣ್ಣ ತೀರ್ಕೊಂಡಾಗ್ಲಿಂದ ಮನೇಲಿ ಶಾಂತಿ ಅನ್ನೋದೇ ಇಲ್ಲ. ಒಬ್ರು ಮುಖದಲ್ಲೂ ನಗು ಕಾಣಿಸ್ತಿಲ್ಲ, ಒಬ್ಬೊಬ್ರು ಸರಿಯಾಗಿ ಮಾತಾಡ್ತಾನೂ ಇಲ್ಲ. ನನಗೂ ಯಾಕೋ ತುಂಬಾ ಕಷ್ಟ ಆಗ್ತಿತ್ತು, ಅದಕ್ಕೆ ನಿಮ್ನ ಕರೆದಿದ್ದು. ನಿಮ್ ಜೊತೆ ಇದ್ರೆ ನನಗೂ ಸಮಾಧಾನ ಅನ್ಸುತ್ತೆ. ನಿಮ್ಮನ್ನ ಯಾಕೆ ಅಂತ ಕೇಳಲ್ವಾ? ಯಾಕೆ ಗೊತ್ತಿಲ್ಲ. ಸರಿ, ಯಾಕೆ ನಿಂತ್ಕೊಂಡ್ರಿ? ಅಲ್ಲ ರೀ, ಒಬ್ಳ ಹುಡುಗಿ ನಿಮ್ ಜೊತೆ ಇದ್ರೆ ನೆಮ್ಮದಿ ಅಂತ ಹೇಳ್ಬೇಕಾದ್ರೆ ಈಗ ರಿಯಾಕ್ಟ್ ಮಾಡೋದು ಮತ್ ಹೇಗ್ ಮಾಡ್ಬೇಕು? ಹೋಗಿ ಹೋಗಿ ನಿಮ್ಗೆ ಹೇಳ್ತಿದ್ದೀನಲ್ಲ, ನನ್ ಕರ್ಮ. ಸಾರಿ ಸಾರಿ ಸಾರಿ, ನೀವೇನ್ ಹೇಳಿದ್ರಿ ಗೊತ್ತಾಗಿಲ್ಲ, ಸ್ವಲ್ಪ ಅರ್ಥ ಮಾಡಿಸಿ. ದಡ್ಡ, ನನ್ಗೆ ನಿಮ್ ಜೊತೆ ಇರ್ಬೇಕು ಅನ್ಸ್ತಿದೆ. ನನ್ನ ಆಸೆ ಕನ್ಸೆಲ್ಲ ನಿಮ್ ಹತ್ರ ಹೇಳ್ಕೋಬೇಕು ಅನ್ಸ್ತಿದೆ. ನನ್ ಮನ್ಸಿನಲ್ಲಿ ಏನೇನೋ ಅನ್ನಿಸ್ತಾ ಇದೆ. ಯಾಕೆ ಹುಷಾರಿಲ್ವಾ? ಹೊಡ್ದಾಕ್ ಬಿಡ್ತೀನಿ ನೋಡಿ. ಈಗ ಬೇಕು ಅಂತ ನಾಟಕ ಮಾಡ್ತಾ ಇದ್ದೀರಾ? ಅದು ಅದು ಇಲ್ಲ ಇಲ್ಲ, ಅದು ಅದು ನೋಡಿ, ನನಗೆ ಜಾಸ್ತಿ ಸುತ್ತಿ ಬಳಸಿ ಮಾತಾಡಕ್ ಬರಲ್ಲ. ನನಗ್ ಸುಮ್ನೆ ಕಾಡಿಸ್ಬೇಡಿ, ನಾನು ಡೈರೆಕ್ಟ್ ಆಗಿ ಹೇಳ್ಬಿಡ್ತೀನಿ. ಐ ಮೀನ್ ಲವ್ ಯು. ಐ ಲವ್ ಯು ಅಜಯ್. ಯಾಕೇನು ಮಾತಾಡ್ತಿಲ್ಲ, ಸುಮ್ನೆ ನಿಂತಿದ್ದೀರಾ? ಓ, ಏನಪ್ಪ ಇವಳು ಈ ತರ ಎಲ್ಲ ಮಾತಾಡಲು ಅಂತ ಶಾಕ್ ಆಯ್ತಾ? ಈ ಮಾತು ನನ್ ಮನ್ಸಿನಿಂದ ಬಂದಿರೋದು. ನಾನು ಹೇಳ್ತಿರೋದೆಲ್ಲ ನಿಜ. ಸಡನ್ ಆಗಿ ಒಪ್ಕೊಳ್ಬೇಕು ಅಂದ್ರೆ ನಿಮ್ಗೂ ಕಷ್ಟ ಆಗ್ತಿರ್ಬಹುದು. ನೀವು ಈಗ್ಲೇ ಉತ್ತರ ಹೇಳ್ಬೇಕು ಅಂತ ಏನಿಲ್ಲ, ಟೇಕ್ ಯರ್ ಓನ್ ಟೈಮ್. ಆದ್ರೆ ಉತ್ತರ ಹೇಳ್ಬೇಕು, ಆ ಉತ್ತರಕ್ಕೋಸ್ಕರ ನಾನ್ ಕಾಯ್ತಾ ಇರ್ತೀನಿ.
ಬಾಯ್. ಅನಾಹುತಾನೆ ಆಗ್ತಾ ಇದೆ. ಆದಿಶೇಷನ ಪ್ರಾಣಕ್ಕೆ ಅಪಾಯ ಎದುರಾಗಿದೆ. ನಾನೆಲ್ಲಿ ಮತ್ತೆ ಆದಿಶೇಷನ ಕಳ್ಕೊಂಡ್ ಬಿಡ್ತಿರೋನೋ ಆತಂಕ ಆಗ್ತಾ ಇದೆ. ಏನಾಯ್ತು ಶಿವಾನಿ? ತ್ರಿವಿಕ್ರಮ್ ಸತ್ತಿರೋದು ಇಚ್ಛಾದಾರಿ ನಾಗಗಳಿಂದ ಅನ್ನೋದು ಎಲ್ಲರಿಗೂ ಗೊತ್ತಾಗೋಗಿದೆ ಅನ್ಸುತ್ತೆ. ಅದಕ್ಕೆ ತ್ರಿಶೂಲನ ತಂದೆ ಸರ್ಪಗಳ ಮೇಲಿರೋ ಕೋಪಕ್ಕೆ ಸರ್ಪಯಾಗ ಮಾಡೋ ನಿರ್ಧಾರ ಮಾಡಿದ್ದಾರೆ. ಸರ್ಪಯಾಗ? ಹೌದು, ಮನೇಲಿ ಯಾರು ಹೇಳಿದ್ರು ಕೇಳ್ತಾ ಇಲ್ಲ, ಸರ್ಪಯಾಗ ಮಾಡೇ ತೀರ್ತೀನಿ ಅಂತ ಹೇಳ್ತಾ ಇದಾರೆ. ಶಿವ ಶಿವ ಶಿವ, ಎಂಥ ಘೋರ ಸುದ್ದಿಯನ್ನ ಹೊತ್ತು ಬಂದಿದೆ ಶಿವಾನಿ. ಸರ್ಪ ಸಂಕುಲವೇ ಅಳಿಸಿ ಹೋಗುವ ಪರಿಸ್ಥಿತಿ ಇದು. ಆದಿಶೇಷನೇ ನಾಶ ಆಗುವಂತಹದ್ದು. ಜನಮೇಜಯ ಮಾಡಿದ ಯಾಗವದು ಇದರಿಂದ ಇಡೀ ನಾಗಲೋಕಕ್ಕೆ ಹಾನಿಯಾಗಿದ್ದು. ನಾಗವಂಶವೇ ವಿನಾಶದ ಅಂಚಿಗೆ ಬಂದಿತ್ತು. ಈಗ ಮತ್ತೆ ಸರ್ಪಯಾಗ? ನನಗೆ ದಿಕ್ಕೆ ತೋಚ್ತಾ ಇಲ್ಲ ವಾಸುಕಿ. ನೀನೇ ಇದಕ್ಕೆ ಏನಾದ್ರೂ ಪರಿಹಾರ ಕೊಡಬೇಕು. ನನ್ನ ಕೈಯಲ್ಲಿ ಏನೂ ಇಲ್ಲ. ನಿನ್ನ ಪ್ರಯತ್ನದಿಂದ ಮಾತ್ರ ಈ ಯಾಗವನ್ನು ತಡೆಯಲು ಸಾಧ್ಯ. ನನ್ನ ಮಾತು ಕೇಳ್ತಾರ? ಕೇಳೋ ಹಾಗೆ ಮಾಡಬೇಕು. ಪ್ರಯತ್ನವೇ ಮಾಡದೆ ನೀನು ಕೈ ಚೆಲ್ಲಿ ಕುಳಿತರೆ ಆದಿಶೇಷನ ಪ್ರಾಣಕ್ಕೆ ಕುತ್ತು ಬರಬಹುದು. ಆದಿಶೇಷನ ಯಾವ ಶಕ್ತಿಗಳು ಈ ಸರ್ಪಯಾಗದ ಮುಂದೆ ನಿಲ್ಲುವುದಿಲ್ಲ. ಆದಿಶೇಷನ ಪ್ರಾಣ ಉಳಿಸಿಕೊಳ್ಳುವುದೇ ಈಗ ನಿಮಗಿರೋ ದೊಡ್ಡ ಸವಾಲು. ಇದಕ್ಕೆ ಪರಮೇಶ್ವರನ ಸಹಾಯ ಸಾಧ್ಯವೇ ಇಲ್ಲ. ಪರಮೇಶ್ವರ ಸಾಕಷ್ಟು ಬಾರಿ ಸಹಾಯ ಮಾಡಿದ್ದಾನೆ. ಇಂತಹ ಪರಿಸ್ಥಿತಿಗಳಿಗೆ ನಾಗಮನೆಯನ್ನು ಕರುಣಿಸಿದ್ದ, ಅದನ್ನು ನಾವು ಕಳೆದುಕೊಂಡಿದ್ದೇವೆ. ಈಗ ಏನಿದ್ದರೂ ನಮ್ಮ ಸ್ವಂತ ಪರಿಶ್ರಮದಿಂದಲೇ ನಾವು ಗೆಲ್ಲಬೇಕು. ನಾಗಲೋಕದ ಅಸ್ತಿತ್ವ ಈಗ ನಿಮ್ಮ ಕೈಯಲ್ಲಿದೆ. ಆದಿಶೇಷನನ್ನು ಉಳಿಸಿಕೊಂಡು ನಾಗಲೋಕವನ್ನು ಕಾಪಾಡೋ ಜವಾಬ್ದಾರಿ ನಿನ್ನದು. ಹೇಗಾದರೂ ಮಾಡಿ ಮಾಡಿ ಆ ಸರ್ಪಯಾಗ ಜರುಗದಂತೆ ಮಾಡು. ಮಾಡು, ಹೋಗು. ಸಾಧ್ಯ? ಇದು ನಿನ್ನಿಂದ ಮಾತ್ರ ಸಾಧ್ಯ. ಇಷ್ಟೇ ನನ್ನ ಮಾತು ಕೂಡ. ಪರಮೇಶ್ವರ, ಈಗ ನನ್ ಏನ್ ಮಾಡ್ಲಿ? ಶಿವಾನಿ ಅಂಕಲ್, ನಾನ್ ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಏನು? ನನಗೆ ಯಾಕೋ ನೀವು ತಗೊಂಡಿರೋ ನಿರ್ಧಾರ ಸರಿ ಅನ್ಸ್ತಿಲ್ಲ ಅಂಕಲ್. ಸರ್ಪಗಳನ್ನ ಕೊಲ್ಲೋದು ಮಹಾಪರಾಧ. ಅಂದ್ರೆ ಸರ್ಪಗಳ ಸಂತತಿ ಇರೋದೇ ಕಡಿಮೆ. ಈ ಯಾಗ ಮಾಡೋದ್ರಿಂದ ಎಲ್ಲ ಸರ್ಪನಾಶ ಆಗೋಗುತ್ತೆ ಅಂಕಲ್. ಅವುಗಳು ಸಾಯೋದ್ರಿಂದ ನಮ್ಗೇನ್ ತೊಂದ್ರೆ? ಬೇಡ ಅಂಕಲ್, ಸರ್ಪಗಳ ಸೇಡನ್ನ ನಾವು ಹೊತ್ಕೋಬಾರ್ದು. ಅದರಿಂದ ಈ ಮನೆಗೆ ಇನ್ನೇನೋ ಕೆಡಕಾಗುತ್ತೆ. ಯಾಗ ಮಾಡೋದ್ರಿಂದ ಕೆಡಕಾಗಲ್ಲ, ಒಳ್ಳೇದೇ ಆಗುತ್ತೆ. ಇವ್ರು ಯಾಕೆ ಹಠ ಮಾಡ್ತಾರೆ? ಸರ್ಪಯಾಗ ಮಾಡಿದ್ರೆ ನಾನೇ ನಾಶವಾಗಿ ಹೋಗ್ತೀನಿ. ನಾವೇನು ಮಾಡದಿದ್ರು ಸರ್ಪಗಳು ಪದೇ ಪದೇ ನಮಗ್ ಕಾಟ ಕೊಡ್ತಿದ್ದಾವೆ. ಅದನ್ನ ನೋಡ್ಕೊಂಡು ಕೈಲಾಗದೇ ಇರೋ ತರ ಸುಮ್ಮನಿರ್ಬೇಕಾ? ಶಕ್ತಿ ಪ್ರದರ್ಶನ ಮಾಡೋ ವಿಷಯ ಅಲ್ಲ ಅಂಕಲ್ ಇದು. ಸರ್ಪ ನಾಶ ಅಂದ್ರೆ ಜಗತ್ತಿನ ನಾಶ. ಇದನ್ನು ಪುಸ್ತಕದಲ್ಲಿ ಓದಿದ್ಯಾ? ನಾನ್ಸೆನ್ಸ್. ಸರ್ಪಗಳಿಂದ ಏನು ಆಗಲ್ಲ. ಏನು ಆಗಲ್ಲ ಅಂದ್ರೆ ಏನ್ ಗೊತ್ತು ನಿಮ್ಗೆ ಸರ್ಪಗಳ ಬಗ್ಗೆ? ಏನ್ ಗೊತ್ತಿಲ್ಲ, ಎಲ್ಲ ಗೊತ್ತು. ಅದೇ ಏನು ಅಂಕಲ್? ಅವರದ್ದೇ ಒಂದು ಲೋಕ ಇದೆ, ಅದರಲ್ಲಿ. ಯಾಕೆ ಅಂಕಲ್ ನೆನ್ಸ್ಬಿಟ್ರಿ? ಏನ್ ಗೊತ್ತಿದೆ ಹೇಳಿ. ನನಗ್ ಗೊತ್ತಿರೋದಷ್ಟೇ. ಅವರದ್ದೇ ಒಂದು ಲೋಕ ಇದೆ ಅಂತ ಯಾವ್ದೋ ಪುಸ್ತಕದಲ್ಲಿ ಓದಿದ್ದೆ. ಅದ್ರ ಬಗ್ಗೆ ಯಾರೋ ಬರ್ತಿದ್ದಾರ? ಯಾವ ಪುಸ್ತಕ? ಆ ವಿಷಯ ಯಾಕೆ ಇವಾಗ? ಸರ್ಪಯಾಗದ ವಿಚಾರದಲ್ಲಿ ನನ್ನ ನಿರ್ಧಾರ ಬದಲಾಗಲ್ಲ. ಭೂಮಿ ಮೇಲಿರೋ ಪ್ರತಿಯೊಂದು ಸರ್ಪನೂ
ನಾಶ ಮಾಡುತ್ತಿರ್ತೀನಿ.